ಕೆಸಿಸಿ ಸಾಲದ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯರು ಆಗಿರತಕ್ಕಂತ ರಾಜೇಶ್ ಗೌಡರವರೇ ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವರು ಈಗಾಗಲೇ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಮುತ್ಸದ್ದಿ ರಾಜಕಾರಣಿಯಾಗಿ ಅನುಭವವನ್ನು ಹೊಂದಿರತಕ್ಕಂತ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ನನ್ನ ರಾಜಕೀಯ ಗುರುಗಳು ಆಗಿರತಕ್ಕಂತ ನಮ್ಮ ಮುರುಗಪ್ಪ ಗೌಡರವರೇ ಹಾಗೆ ಮತ್ತೋರ್ವ ಈ ತಾಲ್ಲೂಕಿನ ರಾಜಕೀಯ ಮುತ್ಸದ್ದಿಗಳು ಮಾಜಿ ಸಚಿವರು ಆಗಿರತಕ್ಕಂತ ಜಯಚಂದ್ರರವರೇ ಹಾಗೆ ಮತ್ತೋರ್ವ ಈಗ ತಾನೇ ಆಗಮಿಸತಕ್ಕಂತ ಕ್ರಿಪ್ಕೋ ರಾಷ್ಟ್ರೀಯ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಆತ್ಮೀಯರು ಆಗಿರತಕ್ಕಂತ ರಾಜೇಂದ್ರರವರೇ ಮತ್ತೆ ನಮ್ಮ ಏನು ನಿರ್ದೇಶಕ ದ್ವಯರ್ ಮೂರ್ತಿರವರು ಮತ್ತು ರವಣ್ಣನವರು ಹಾಗೆ ನಮ್ಮ ರಾಮಚಂದ್ರಪ್ಪನವರು ಸಿ ಜೆ ರಾಜಣ್ಣನವರು ಈ ಒಂದು ಸಹಕಾರ ಸಂಘದ ಅಧ್ಯಕ್ಷ ಆಗಿರತಕ್ಕಂತ ನಾಗೇಗೌಡರವರು ಸಾಕಷ್ಟು ಜನ ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಗರಾಜಪ್ಪನವರು ಭಾಳಷ್ಟು ಜನ ಹಿರಿಯ ಸಹಕಾರಿಗಳು ಈ ಕ್ಷೇತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ದಾರೆ ಇವರು ಜೊ ಕೂಡ ಇದೊಂದು ಭಾಳ ಅದ್ಭುತವಾಗ್ತಕ್ಕಂಥ ಒಂದು ಕಾರ್ಯಕ್ರಮ ರೈತರಿಗೆ ಒಂದು ಆಧಾರ ಸ್ತಂಭವಾಗಿರ್ತಕ್ಕಂಥ ಏನು ಡಿ ಸಿ ಸಿ ಸಂಘದ ವತಿಯಿಂದ ಈ ಒಂದು ಸಾಲದ ವಿತರಣಾ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ ಈಗಾಗಲೇ ರೈತರು ಡಿ ಸಿ ಸಿ ಬ್ಯಾಂಕ್ನಿಂದ ಸಾಕಷ್ಟು ಪ್ರಯೋಜನವನ್ನು ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ಪಡ್ಕೊಂಡು ಬರ್ತಾ ಇದ್ದಾರೆ ಬಹಳ 10 ವರ್ಷಗಳ ಹಿಂದೆ ಡಿ ಸಿ ಸಿ ಬ್ಯಾಂಕ್ ಅಂದ ತಕ್ಷಣ ಬಹಳಷ್ಟು ಜನ ಇಲ್ಲಿ ಸಾಲ ತೆಗೆದುಕೊಳ್ಳೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತೈತೆ ಎಂಬ ನಿಟ್ಟಲ್ಲಿ ಇವತ್ತು ಡಿ ಸಿ ಸಿ ಬ್ಯಾಂಕ್ನಿಂದ ದೂರ ಇದೆ ಮತ್ತು ಈಗ ಕ್ರಮೇಣ ಏನಾಗಿದೆ ಮಾನ್ಯ ಕೆ ಎನ್ ರಾಜಣ್ಣನವರು ಏನು ಇವತ್ತು ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಆದ ಅಂದಿನ ದಿನದಿಂದ ಇಲ್ಲಿವರೆಗೂ ಕೂಡ ಇಡೀ ರಾಜ್ಯದಲ್ಲೇ ಕೂಡ ಒಂದು ಮಾದರಿ ಒಂದು ಬ್ಯಾಂಕ್ ಆಗಿ ಇವತ್ತು ನಿರ್ಮಾಣ ಮಾಡಿ ಆ ಮುಖಾಂತರ ಇವತ್ತು ರೈತರಿಗೆ ಹೆಚ್ಚು ಸಾಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಮಾಡ್ತಾ ಬಂದಿದ್ದಾರೆ ಈಗಾಗಲೇ ಸುಮಾರು 80 ಕೋಟಿ ಹಣವನ್ನು ಈ ತಾಲೂಕಿಗೆ ಇವತ್ತು ಸಾಲದ ರೂಪದಲ್ಲಿ ರೈತರಿಗೆ ಕೊಡ್ತಾ ಇರತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಇವತ್ತು 2ನೇ ಸ್ಥಾನದಲ್ಲಿ ಇವತ್ತು ನಮ್ಮ ತಾಲೂಕಿದೆ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಈಗಾಗಲೇ ಮಧುಗಿರಿ ತಾಲೂಕಿಗೆ ಭಾಳಷ್ಟು ಸಾಲವನ್ನು ನಮ್ಮ ರಾಜಣ್ಣವರು ರಾಜಣ್ಣವರು ಕೊಡ್ತಾರೆ ಎಂಬ ಒಂದು ಸುದ್ದಿ ಜಾಸ್ತಿ ಇದೆ ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಸಿರಾ ತಾಲೂಕಿಗೆ ಅತಿ ಹೆಚ್ಚಿನ ಸಾಲವನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಎಂಬ ಒಂದು ಮನವಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇವತ್ತು ನಿಮಗೆ ಮಧುಗಿರಿ ತಾಲೂಕು ಎಷ್ಟೋ ಸಿರಾ ತಾಲೂಕು ಕೂಡ ಅಷ್ಟು ಯಾಕೆಂದರೆ ಈ ಸಿರಾ ತಾಲೂಕಿನಲ್ಲಿ ಸಾಕಷ್ಟು ಇವತ್ತು ತಮ್ಮ ಸಹಕಾರಿ ಬೆಂಬಲಿಗಳು ಅಪಾರ ಸಂಖ್ಯೆಯಲ್ಲಿ ತಮಗಿದ್ದಾರೆ ಮತ್ತು ಈ ಒಂದು ಪ್ರದೇಶದ ರೈತರು ಭಾಳಷ್ಟು ಬಯಲುಸೀಮೆಯ ಪ್ರದೇಶದ ರೈತರಾಗಿರೋದ್ರಿಂದ ಇಲ್ಲಿನ ರೈತರ ಜೀವನ ಭಾಳ ತುಂಬ ಕಷ್ಟಕರವಾಗಿರೋದ್ರಿಂದ ತಾವು ಕೃಷಿಯನ್ನೇ ನಂಬಿ ಜೀವನ ಮಾಡಿರ್ತಕ್ಕಂಥ ಸಾಕಷ್ಟು ರೈತರು ಈ ಪ್ರದೇಶದಲ್ಲಿರೋದ್ರಿಂದ ಅವರಿಗೆ ಹೆಚ್ಚು ಸಾಲವನ್ನು ಕೊಡಬೇಕು ಎಂಬ ಒಂದು ಮನವಿಯನ್ನು ನಾನು ಮಾಡ್ತಾ ಅದರ ಜೊತೆಯಲ್ಲಿ ಈಗಾಗಲೇ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಕೂಡ ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನು ಮತ್ತು ರೈತರಿಗೆ ವಿಶೇಷವಾಗಿ ಇವತ್ತು ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇವೆಲ್ಲವೂ ಕೂಡ ಡಿ ಸಿ ಸಿ ಬ್ಯಾಂಕ್ ವತಿಯಿಂದಲೇ ಕೂಡ ನಾವು ಮಾಡ್ತಾ ಇದ್ದೀವಿ ಸುಮಾರು 1 ವರ್ಷಕ್ಕೆ ಸುಮಾರು 500 ಕೋಟಿಗಳಷ್ಟು ಹಣವನ್ನು ನಾವು ಡಿ ಸಿ ಸಿ ಬ್ಯಾಂಕ್ ಮುಖಾಂತರದಿಂದ ಇವತ್ತು ರೈತರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಒಂದು ಕಡೆ ಡಿ ಸಿ ಸಿ ಬ್ಯಾಂಕು ಮತ್ತು ನಮ್ಮ ಸಹಕಾರಿ ಮಿಲ್ಕ್ ಯೂನಿಯನ್ನು ಕೂಡ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಇವತ್ತು ರೈತರಿಗೆ ಇವತ್ತು ಒಂದು ಡಿ ಸಿ ಸಿ ಬ್ಯಾಂಕು ಎರಡನೇದು ಎಮ್ ಪಿ ಸಿ ಎಸ್ ಇವೆರಡು ಸಾಕಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಅವರ ಜೀವನದ ಭದ್ರತೆಗೆ ಮತ್ತು ಅವರ ಆರ್ಥಿಕ ಶಕ್ತಿಯನ್ನು ಅವರ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೆ ಇವೆರಡೂ ಸಹಕಾರ ಸಂಸ್ಥೆಗಳು ಇವತ್ತು ಹೆಚ್ಚು ಕ್ರಿಯಾಶೀಲವಾಗಿ ಈ ಜಿಲ್ಲೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಡಿ ಸಿ ಸಿ ಬ್ಯಾಂಕಲ್ಲಿ ವಿಶೇಷವಾಗಿ ಇವತ್ತು 4 ಕೋಟಿ ಸುಮಾರು 65 ಲಕ್ಷ ರೂಗಳ ಹಣವನ್ನು
ಈಗಾಗಲೇ ತಮ್ಮ ಖಾತೆಗಳಿಗೆ ರೈತರ ಖಾತೆಗಳಿಗೆ ಇವತ್ತೇ ಕೂಡ ಇವತ್ತು ಸಾಲವನ್ನು ವಿತರಣೆ ಮಾಡತಕ್ಕಂತದ್ದು ಮಾಡ್ತಾ ಇರತದ ಒಂದು ಕಾರ್ಯಕ್ರಮ ಬಹಳ ವಿಶೇಷ ಮತ್ತು ಈಗಾಗಲೇ ಸಾಕಷ್ಟು ಜನ ನಮ್ಮ ಹಿರಿಯರು ಹೇಳಿದರೆ ಒಂದು ರೈತರಲ್ಲಿ ನಾನು ಕೂಡ ಮನವಿ ಮಾಡ್ತೀನಿ ತಾವು ಏನು ಇವತ್ತು ಆಗಿರತಕ್ಕಂತ ಸಾಲವನ್ನು ತಾವು ಹಬ್ಬ ಆದ ನಂತರ ಆ ಹಣವನ್ನು ತಾವು ಪಡೆಕೊಂಡು ಕೇವಲ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಹಣವನ್ನು ವಿನಿಯೋಗಿಸೋದ್ರಿಂದ ನಿಜಕ್ಕೂ ಕೂಡ ನಿಮಗೆ ಆ ಕೊಟ್ಟಿರತಕ್ಕಂತ ಹಣ ಸಾರ್ಥಕ ರೂಪದಲ್ಲಿ ಇವತ್ತು ಅನುಕೂಲ ಆಗ್ತದೆ ಅದನ್ನ ಬಿಟ್ಟು ತಾವೇನೋ ಆ ಹಬ್ಬದ ಸಮಯದಲ್ಲಿ ಆ ಹಣವನ್ನು ನೀವು ಡ್ರಾ ಮಾಡಿದ್ರೆ ಇವತ್ತು ಸಿರಾ ತಾಲೂಕಿನಲ್ಲಿ ಅದ್ದೂರಿಯಾಗಿ ನಮ್ಮ ರೈತರು ಹಬ್ಬ ಮಾಡಿಬಿಡ್ತಾರೆ ಆದ್ರಿಂದ ತಾವು ಕೂಡ ಅದನ್ನು ಬ್ಯಾಂಕ್ನವರು ಕರ್ತವ್ಯ ತಮ್ಮ ಖಾತೆಗಳಿಗೆ ಹಣವನ್ನು ಹಾಕ್ತಾರೆ ಆದರೆ ಅದನ್ನು ಹಬ್ಬದ ನಂತರ ನೀವು ಹಣವನ್ನು ಬಿಡಿಸ್ಕೊಳ್ಬೇಕಾಗ್ತಕ್ಕಂಥದ್ದು ಭಾಳ ಮುಖ್ಯ ಎಂಬ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಿಜಕ್ಕೂ ಕೂಡ ಈಗಾಗಲೇ ಈ ತಾಲೂಕಿನಲ್ಲಿ ನಿಂತಿರ್ತಕ್ಕಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ಆಭಾರಿಯಾಗಿರ್ತಾ ಮುಂದಿನ ದಿನಗಳಲ್ಲೂ ಕೂಡ ಈ ಭಾಗದ ರೈತರಿಗೆ ವಿಶೇಷವಾಗ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅವ್ರು ಮಾಡಬೇಕು ಮತ್ತು ನಮ್ಮ ರೈತರು ಕೂಡ ಆ ಹಣವನ್ನು ಮತ್ತೆ ಮರುಪಾವತಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಈಗ ಸರ್ಕಾರ ತಮಗೇನೋ ಬಡ್ಡಿ ಇಲ್ಲದಂಥ ರೀತಿಯಲ್ಲಿ ಪ್ರತಿ ವರ್ಷ ರಿನಿವಲ್ ಮಾಡ್ಕೊಂಡು ಹೋಗಿ ಆ ಮತ್ತೆ ಆ ಸಾಲ ಅದೇ ರೀತಿ ಮುಂದುವರಿತೈತೆ ಒಂದಲ್ಲ ಒಂದಿನ ಸರ್ಕಾರ ಆ ಬಡ್ಡಿ ರೂಪದಲ್ಲಿ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿದ್ರೆ ತಾವೆಲ್ಲರೂ ಕೂಡ ಸುಸ್ತಿದಾರರಾಗ್ತೀರಾ ಆದ್ದರಿಂದ ತಾವುಗಳು ತಾವು ಹಣವನ್ನು ಪಡೆದಿರ್ತಕ್ಕಂಥದ್ದನ್ನ ಮರುಪಾವತಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ರೈತರು ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನ ತಾವು ರೂಢಿ ಮಾಡ್ಕೊಳ್ಬೇಕು ಯಾಕೆಂದರೆ ಒಂದು ಬ್ಯಾಂಕ್ ವ್ಯವಹಾರ ವ್ಯವಸ್ಥಿತವಾಗಿ ನಡೀಬೇಕು ಅಂದರೆ ಇವತ್ತು ಮರುಪಾವತಿ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಮರುಪಾವತಿ ಮಾಡಿದಾಗಲೇ ಕೂಡ ಒಂದು ಬ್ಯಾಂಕ್ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬರೀ ಸಾಲ ತಗೊಂಡ್ಕೊಳ್ತಕ್ಕಂಥದ್ದೇ ಮುಖ್ಯ ಅಲ್ಲ ಮರುಪಾವತಿ ಮಾಡ್ತಕ್ಕಂಥದ್ದು ಮುಖ್ಯ ಎಂಬ ಒಂದು ಭಾವನೆನ ನಾವೆಲ್ಲರೂ ಕೂಡ ಇಟ್ಕೊಂಡಾಗ ಮಾತ್ರ ನಿಜಕ್ಕೂ ಕೂಡ ನಮ್ಮ ಜೀವನ ಸಾರ್ಥಕವಾಗ್ತದೆ ನಾವು ಆರ್ಥಿಕವಾಗಿ ಶಕ್ತಿವಂತರಾಗೋದಕ್ಕೆ ಮತ್ತು ಹೆಚ್ಚು ಹೆಚ್ಚು ನಾವು ಸಾಲವನ್ನು ಪಡ್ಕೊಂಡು ಹೆಚ್ಚು ಹೆಚ್ಚು ನಾವು ಯಾವುದಾದ್ರೂ ಕೂಡ ಉದ್ಯಮದಲ್ಲಿ ಹಣವನ್ನು ತೊಡಗಿಸೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಬ್ಯಾಂಕ್ಗಳ ಅಳಿವು ಉಳಿವು ಕೂಡ ನಮ್ಮ ರೈತರಲ್ಲೇ ಇರ್ತದೆ ಆದ್ದರಿಂದ ಅಳಿವನ್ನು ನಾವು ಉಳಿವನ್ನು ಮಾಡ್ತಕ್ಕಂಥ ಲೆಕ್ಕವನ್ನು ಬ್ಯಾಂಕ್ನ ಇವತ್ತು ಶ್ರೇಯೋಭಿವೃದ್ಧಿನೂ ಕೂಡ ನಾವೆಲ್ಲರೂ ಕೂಡ ಬಯಸಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಆಡ್ತಾ ಇಲ್ಲನ್ನು ಕರೆಸಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ